ಹೋಮ ಹೋಮ ಸುತ್ತ ಸುತ್ತಿರೋ ಹಾಗೆ ನೆನಪಿಗೆ ಬರ್ತೀನಿ. ನೀನ್ ಯಾರಿಗ್ ತಾಳಿ ಕಟ್ಟಿದ್ಯೋ ಆ ವಿಷಯ ನೆನ್ಪಿಗ್ ಬರ್ತಿದ್ಯಾ? ಆ ವ್ಯಕ್ತಿ ನಿನಗ್ ನೆನ್ಪಾಗ್ತಿದಾರ? ಅವಳು ಯಾರು ಅನ್ನೋದು ಸರಿಯಾಗಿ ಸರಿಯಾಗಿ ನೆನ್ಪಿಗ್ ಬರ್ತಿಲ್ಲ. ನೆನಪ್ ಮಾಡ್ಕೋ ಬಾವ, ಇವತ್ ದೇವ್ರು ನಿನಗ್ ಹಳೇದೆಲ್ಲ ನೆನ್ಪಾಗ್ಲಿ ಅಂತಾನೆ ಕರೆಸ್ಕೊಂಡಿದ್ದಾನೆ. ಶ್ರೀಕರ್ಗೆ ಹಳೇದ್ ನೆನ್ಪಿಗ್ ಬಂತು ಅಂದ್ರೆ ಕತೆ ಮತ್ತೆ ಮೊದ್ಲಿಗೆ ಬರುತ್ತೆ. ಸರಿಯಾಗಿ ಯೋಚನೆ ಮಾಡು ಬಾವ. ಏನಾಯ್ತು ಶ್ರೀಕರ್ ಅವ್ರೆ? ಶ್ರೀಕರ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ ಅವನಿ? ಅವನಿಗೆ ತೊಂದರೆ ಕೊಡ್ತಿಲ್ಲ ನಿಹಾರಿಕಾ, ನನಗೆ ಹಳೆದಕ್ ಸಂಬಂಧಿಸಿರೋ ಏನೇನೋ ಏನೇನೋ ನೆನಪಿಗೆ ಬರ್ತಿದೆ. ನಾನು ಯಾರಿಗೋ ತಾಳಿ ಕಟ್ಟಿರೋ ಹಾಗೆ, ಹೋಮ ಸುತ್ತ ತಿರುಗಿರೋ ಹಾಗೆ, ಸಮಥಿಂಗ್ ಸಮಥಿಂಗ್. ನೀವು ಅನಾವಶ್ಯಕವಾಗಿ ಕನ್ಫ್ಯೂಸ್ ಆಗಬಾರ್ದು ಶ್ರೀಕರ್ ಅವರೇ. ನಿಮ್ಗೆ ಯಾಕಾಗ ಆಗ್ತಿದೆ ಅಂತ ನಾನ್ ಹೇಳ್ತೀನಿ ಕೇಳಿ. ಬರೋ ತಿಂಗಳು 6ನೇ ತಾರೀಕು ನಮ್ ಮದ್ವೆ ಇದೆ ಅಲ್ವಾ, ಅದಕ್ಕೆ ನೀವು ನಮ್ ಮದ್ವೆ ಬಗ್ಗೆ ಊಹಿಸ್ಕೋತಿದ್ದೀರಾ ಅನ್ಸತ್ತೆ. ಹಾ, ಶ್ರೀಕರ್ ಅವರು ಮುಂದೆ ನಡೆಯೋದ್ರ ಬಗ್ಗೆ ಹೇಳ್ತಾ ಇಲ್ಲ, ನಡೆದಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಕಡೆ ದೇವಸ್ಥಾನದಲ್ಲಿ ನಡೀತಿರೋ ಮದ್ವೆ ನೋಡಿ ಅವ್ರ ಹಳೇದನ್ನೆಲ್ಲ ನೆನಪ್ ಮಾಡ್ಕೊಂತಿದ್ದಾರೆ. ಫೂಲಿಶ್ ಆಗಿ ಮಾತಾಡ್ತಾ ಶ್ರೀಕರ್ ಅವ್ರಿಗೆ ಇನ್ನಷ್ಟು ತೊಂದರೆ ಕೊಡ್ಬೇಡ. ಅವನಿ ಸ್ಟ್ರೆಸ್ ಜಾಸ್ತಿ ಆಗಿ ಶ್ರೀಕರ್ ಅವ್ರಿಗೆ ಆಗ್ಬಾರ್ದೇನಾದ್ರೂ ಆಯ್ತು ಅಂದ್ರೆ ನೀನ್ ವಾಪಸ್ ಕರ್ಕೊಂಡ್ ಬರ್ತೀಯಾ? ಶ್ರೀಕರ್ ಅವರು ನಡೆಯೋ ನಮ್ಮ ಮದ್ವೆ ಬಗ್ಗೆ ಊಹಿಸ್ಕೋತಿದ್ದಾರೆ, ಅದಕ್ ಮೇಲೆ ಬೇರೆ ಏನೂ ಇಲ್ಲ. ಬಾವಾ, ನೀನ್ ಆರಾಮಾಗಿದ್ದೀಯಾ? ಏನೂ ಇಲ್ಲ ವಿಕಿ, ಶ್ರೀಕರ್ ಅವರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆದ್ರು ಅಷ್ಟೇ. ಪೂಜೆ ಮಾಡಿಸ್ಕೊಂಡ್ರೆ ಎಲ್ಲ ಸೆಟ್ ಆಗುತ್ತೆ. ಸ್ವಾಮೀಜಿ ಕಾರ್ಯಕ್ರಮ ಶುರು ಮಾಡ್ತಿದ್ದಾರೆ, ಕರ್ಕೊಂಡ್ ಬನ್ನಿ ಅಂತಂದ್ರು. ಬನ್ನಿ ಬಾಬ್ರೋ. ಯಾಕೆ ದಾರಿಯಲ್ಲಿ ನಿಂತಿದ್ಯಾ? ಸೈಡ್ ಬಾ. ಈ ಸ್ವಾಮಿ ಅವ್ರಿಗೆ ಏನೇನೋ ಸಂದೇಹ ಇದೆಯಂತೆ. ಸ್ವಾಮಿ, ಎಲ್ರೂ ದೇವ್ರ ಕಂಕಣ ಕಟ್ಟೋ ಪೂಜೆ ಹತ್ರ ಹೋಗ್ತಾ ಇದೀವಿ, ತಾವು ಕೂಡ ಬಂದ್ಬಿಡಿ. ಈ ಸಸ್ಪೆನ್ಸ್ನ ನನ್ಗೆ ತರ್ಕೊಳಕ್ಕಾಗ್ತಿಲ್ಲ, ನಡೀರಿ ನಡೀರಿ. ಎಲ್ರು ಕುಂಕುಮ ಹಚ್ಕೊಳ್ಳಿ, ಕೊಡಪ್ಪ. ಬೇಗ ಪೂಜೆ ಕಾರ್ಯನೆಲ್ಲ ಮುಗಿಸಿ ಕಂಕಣ ಕಟ್ಟೋ ಕಾರ್ಯಕ್ರಮನ ಶುರು ಮಾಡಪ್ಪ ಸ್ವಾಮಿ. ಕಂಕಣನ ಎಲ್ಲರ ಕೈಗೂ ಕೊಡಪ್ಪ. ನಿಜವಾದ ಕಾರ್ಯಕ್ರಮ ಈಗ ಶುರುವಾಗ್ತಾ ಇದೆ. ಮದುವೆ ಆಗ್ತಿರೋರು ಮದುವೆ ಆಗಿರೋರು ಒಬ್ಬೊಬ್ಬರೇ
ಕೇಕ್ ಕಟ್ಲಿ. ತಾಳಿ ಕಟ್ಟಿರೋನ್ಗೆ ಕಂಕಣ ಕಟ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ಯಾಲ್ವಾ ಅವನಿ? ಇಷ್ಟು ಓಪನ್ ಪ್ಲೇಸಲ್ಲಿ ಎಲ್ಲರೂ ನೋಡ್ತಿರ್ಬೇಕಾದ್ರೆ ನೀನು ಶ್ರೀಕರ್ ಅವ್ರಿಗೆ ಕಂಕಣ ಹೇಗ್ ಕಟ್ತೀಯಾ ಅಂತ ನಾನು ನೋಡ್ತೀನಿ. ಅವನೇ ಯಾರಿಗ ಕಂಕಣ ಕಟ್ತಾಳೋ ಅವನೇ ಅವನಿ ಗಂಡ ಅನ್ಕೊಂಡಿದ್ದೆ. ಆ ವಿಕಾಸ್ ಜೊತೆ ನಿಂತಿದ್ದಾಳೆ, ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ಇದೇನಮ್ಮ? ನೀವೇನ್ ಯೋಚನೆ ಮಾಡ್ಬೇಡಿ ಸ್ವಾಮಿ, ನಾನು ನನ್ನ ಗಂಡಂಗೆ ಕಂಕಣ ಕಟ್ತೀನಿ. ಇನ್ಯಾಕ್ ತಡ ಕಟ್ಟು ಅವನಿ, ಕಟ್ಟು ಅವನಿ. ಬೇರೆ ಆಪ್ಷನ್ ಇಲ್ಲ, ಕಟ್ಟು ಅವನಿ. ದೇವ್ರೆ, ಈ ಗಂಡಾಂತರದಿಂದ ನಾನು ಹೇಗ್ ಪಾರಾಗ್ಬೇಕು? ಯಾವ್ದಾದ್ರು ದಾರಿ ತೋರ್ಸಪ್ಪ. ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಕಟ್ಟು, ನಾನು ಶ್ರೀಕರ್ ಅವ್ರಿಗೆ ಕಟ್ಬೇಕಲ್ವಾ? ನೋಡ್ಕೊಂಡು ಬರ್ಬೇಕಲ್ಲೇನಮ್ಮ. ಅವನಿ ಗ್ಯಾಪ್ ಅಲ್ಲಿ ನನ್ನ ಕೈಗೆ ಕಂಕಣ ಕಟ್ಟಿದ್ಲು. ಹಾ, ನೀನ್ ವಿಕಾಸಕ್ಕೆ ಕಟ್ಟಾಯ್ತಲ್ವಾ? ನಾನು ಶ್ರೀಕರ್ ಅವ್ರ ಕಟ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ನೀನ್ ವಿಕಿ ಕಟ್ತಾ ಅಲ್ವಾ, ಮತ್ತೆ ಶ್ರೀಕರ್ ಅವ್ರಿಗೆ ಯಾರು ಕಟ್ಟಿದ್ರು? ಅದೇ ಅರ್ಥ ಆಗ್ತಿಲ್ಲ. ಅರಿಶಿಣ ಕುಂಕುಮ ಎಲ್ಲ ಮೇಲ್ ಹಾರಿ ಕೆಳಗ್ ಬಿದ್ಮೇಲೆ ಏನ್ ನಡೀತೋ ಒಂದು ಅರ್ಥ ಆಗ್ಲಿಲ್ಲ. ನನ್ ಕೈಗಂತೂ ಅವನಿಗೆ ಕಟ್ಟಿದ್ಲು, ನನಗ ಅದೇ ಖುಷಿ. ಎಸ್ ಎಸ್, ಅಷ್ಟೊಂದು ಇಷ್ಟ ಆಯ್ತಾ ರಾಜ ನಿನ್ ಕೈಗೆ? ಆ ಕಂಕಣನ ನಾನೇ ಕಟ್ಟಿದ್ದು. ಅವನಿ ಕಟ್ಟಿದ್ಲು ಅಂತ ಅವನು ಹಬ್ಬ ಮಾಡ್ಕೋತಾ ಇದ್ದಾನೆ ಪಾಪ. ಇವನು ಕಟ್ಟಿದ್ನ? ನಿನ್ ಪರ್ಸನಾಲಿಟಿ ನನಗ್ ತುಂಬಾ ಇಷ್ಟ ಆಯ್ತು. ನೋಡ್ತಿದ್ರೆ ಸಲ್ಮಾನ್ ಖಾನ್ ತರನೇ ಕಾಣ್ತೀಯ. ನೀನ್ ಎಲ್ಲಿರ್ತೀಯ ರಾಜ? ನಿನ್ ಫೋನ್ ನಂಬರ್ ಕೊಡು ಸ್ವಲ್ಪ. ಏಯ್, ನೀನ್ ಸುಳ್ಳು ಹೇಳ್ಬೇಡ, ಇದು ಕಟ್ಟಿದ ನೀನಲ್ಲ, ನನ್ನ ಅವನಿ. ಇಲ್ಲ ರಾಜ, ನಾನೇ ಕಟ್ಟಿದ್ದು. ಅರಿಶಿನ ಕುಂಕುಮ ಮೇಲ್ ಆರೋಯ್ತಲ್ಲ, ಆ ಸಮಯ ನೋಡ್ ನಾನು ನಿನ್ ಕೈಗೆ ಬಂದು ಕಟ್ಬಿಟ್ಟೆ. ನಿನ್ನ ಹೋಗ ಇಲ್ಲಿಂದ. ನಿನ್ ಫೋನ್ ನಂಬರ್ ರಜಾ? ನನ್ನ ಫೋನ್ ನಂಬರ್ ಕೇಳಿದೆ ಅಂದ್ರೆ
ನಿನ್ ಡೋರ್ ನಂಬರ್ ಹುಡ್ಕೊಂಡ್ ಬಂದು ನಿನ್ನ ಹೊಡೆದು ಸಾಯಿಸ್ಬಿಡ್ತೀನಿ, ಹೋಗ ಇಲ್ಲಿಂದ. ಚಿಚಿ ಹೋಗಿ ಹೋಗಿ ಇವನ ಹತ್ರ ಕಟ್ಸ್ಕೊಂಡ. ಕಂಕಣನ ನೀನ್ ಕಟ್ಟಿದ್ದೆ ಅಂತ ತುಂಬಾ ಖುಷಿಯಾಗಿದ್ದೆ, ಅವನ್ ಕಟ್ಟಿದಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಛೇ, ಮತ್ತೆ ಕಟ್ಟು ಅವನಿ. ಅಯ್ಯೋ, ಕಂಕಣ ಒಂದ್ಸಲ ಕಟ್ಟಿದ್ರೇನೆ ಮಹಿಮೆ ಇರತ್ತೆ, ಎರಡನೇ ಸಲ ಕಟ್ಟಿದ್ರೆ ಮಹಿಮೆ ಇರಲ್ಲ ಅಂತ ಸ್ವಾಮೀಜಿ ಭಕ್ತರ ಹತ್ರ ಹೇಳಿದ್ದು ನಾನ್ ಕೇಳಿಸ್ಕೊಂಡೆ. ನೀನ್ ಕಟ್ಟಿಲ್ಲ ಅಲ್ವಾ? ಯಾರ್ ಕಟ್ಟಿದ್ರು ಅಷ್ಟೇ. ಮತ್ತೆ ನಿನ್ ಕೈಲಿದ್ದ ಕಂಕಣ ಇಲ್ಲಿ, ಅದು ನೋಡಿ ನಿಹಾರಿಕಾ ಕೈಯಲ್ಲಿದೆ. ಮತ್ತೆ ಶ್ರೀಕರಿಗೆ ಯಾರು ಕಟ್ಟಿದ್ದು? ಭಾವಂಗ್ ಯಾರ್ ಕಟ್ಟಿದ್ರು ಅಂದ್ರೆ ನಾನೇ ಕಟ್ಟಿದ್ದು. ನೀನ್ ಯಾವಾಗ ಕಟ್ಟದೆ? ಅರ್ಶನ ಬಿದ್ದಾಗ. ಅವಾಗ ಕಟ್ಟಿಲ್ಲ ಅಂತಾನೆ ಅಲ್ವಾ ಶ್ರೀಕರ್ ಕಟ್ಟಕ್ ಹೋಗಿದ್ದು. ಇಲ್ಲ, ಆಗ್ಲೇ ಕಟ್ಟದೆ. ಆ ವಿಷಯ ನಾನ್ ಮರ್ತೋದೆ. ಎಲ್ರು ಅರ್ಶನ ಕುಂಕುಮ ಹಾರದಾಗ್ಲೇ ಕಟ್ಕೋಬೇಕಾ? ಆಮೇಲೆ ಕಟ್ಬೋದಿತ್ತು ತಾನೆ. ಅಯ್ಯೋ, ನನ್ ತಲೆ ಸಿಡಿದು ಹೋಗ್ತಾ ಇದೆ. ಶ್ರೀಕರ್ ಕಟ್ಟಿದ್ಯಾ ಅಲ್ವಾ, ಇನ್ಯಾಕ್ ನಿನ್ ಕೈಲಿದೆ? ಬಿಸಾಕು. ಏನೋ ನಡೆಯುತ್ತೆ ಅನ್ಕೊಂಡ್ರೆ ಎಲ್ಲ ಅಪ್ಸೆಟ್ ಆಗೋಯ್ತು. ಡಿಸಪಾಯಿಂಟ್ ಆಗ್ಬೇಡ ಬ್ರೋ, ಈ ರೀತಿ ಒಕೇಶನ್ಸ್ ಮತ್ತೆ ಮತ್ತೆ ಬರ್ತಾನೆ ಇರತ್ತಲ್ವಾ? ಎಲ್ಲ ಆಗೋಯ್ತಲ್ವಾ, ಎಲ್ರೂ ನಮಸ್ಕಾರ ಮಾಡಿಕೊಂಡು ಕೋರಿಕೆಗಳೇನಾದ್ರೂ ಇದ್ರೆ ಮನ್ಸಲ್ಲಿ ಬೇಡ್ಕೊಳ್ಳೋಣ. ಪೂಜೆಯಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ವೇನೋ, ಭಾವಂಗ್ ಕಂಕಣ ಕಟ್ಟೋದಕ್ಕಾಗಲ್ವೇನೋ ಅನ್ಕೊಂಡಿದ್ದೆ. ನಿನ್ ದಯೆಯಿಂದ ಕಟ್ಟಿದೀನಿ ಭಾವಂಗ್, ಹಳೆದೆಲ್ಲ ನೆನಪಾಗೋ ಹಾಗೆ ಮಾಡು ಸ್ವಾಮಿ. ನಮ್ ಚಾಲೆಂಜ್ ಅಲ್ಲಿ ನಾನೇ ಗೆದ್ದಿದ್ದು, ನನ್ ಗಂಡನ್ ಪಡ್ಕೊಳ್ಳೋ ವಿಷಯದಲ್ಲಿ ಕೂಡ ನಾನೇ ಗೆಲ್ತೀನಿ. ಭಾವ ನನಗೆ ತಾಳಿ ಕಟ್ಟಿದಾನೆ, ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಮಾತ್ ಕೊಟ್ಟಿದ್ದಾನೆ, ನನ್ ಕೈನ ಯಾವತ್ತಿಗೂ ಬಿಡಲ್ಲ ಅಂತ ಪ್ರಮಾಣ ಮಾಡಿದಾನೆ. ಅದಕ್ಕೆ ನಮ್ ಸಂಬಂಧ ಯಾರು ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಇಂಥ ಘಟನೆಗಳು ನಡೀತಾ ಇರತ್ತೆ. ಭಾವ ನನ್ನವನು, ನನಗ್ ಮಾತ್ರನೇ ಸ್ವಂತ. ಯಾರೋ ಬಂದು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಆಗಲ್ಲ ಅಂತ ದೇವ್ರು ಮತ್ತೊಂದ್ಸಲ ನಿರೂಪಿಸಿದಾನೆ, ನನ್ ಕೈಯಿಂದ ಕಂಕಣ ಕಟ್ಸಿ ನಿರೂಪಿಸಿದಾನೆ. ನಿನಗ್ ಎಷ್ಟು ಸಲ ಹೇಳಿದ್ರೂ ಅರ್ಥ ಆಗಲ್ಲ, ಇನ್ಮೇಲಾದ್ರೂ ಸರಿಯಾಗಿರು. ಇವಾಗಾದ್ರೂ ಜ್ಞಾನೋದಯ ಆಗಿದ್ರೆ ನಿನ್ ತಪ್ಪುಗಳನ್ನ ಒಪ್ಕೊಂಡು ನಮ್ ಮನೆಯಿಂದ ಹೊರಟೋಗು. ನಾನು ಪಪ್ ಕಲ್ಚರ್ ಅವಳು, ಇಂಥ ಸೆಂಟಿಮೆಂಟ್ಸ್ನೆಲ್ಲ ನಂಬಲ್ಲ. ಮಾಡದೇ ಇರಕ್ಕಾಗಲ್ವಲ್ಲ, ಶ್ರೀಕರ್ಗೋಸ್ಕರ ನಾಟಕ ಮಾಡ್ತಿದ್ದೀನಿ. ನಾನ್ ಮನೆಯಿಂದ ಯಾಕೆ ಹೊರಗೆ ಹೋಗ್ತೀನಿ? ನಿನ್ನ ಹೊರಗಡೆ ಹಾಕೋವರೆಗೂ ಅಲ್ಲೇ ಇರ್ತೀನಿ. ಶ್ರೀಕರ್ ಹತ್ರ ತಾಳಿ ಕಟ್ಟಿಸ್ಕೊಂಡು ಪರ್ಮನೆಂಟಾಗಿ ಸೆಟಲ್ ಆಗಿ ಹೋಗ್ತೀನಿ. ಅಂಡರ್ಸ್ಟ್ಯಾಂಡ್? ಯಾರು ನೀನು? ಈ ಬಾಡಿ ಬಿಲ್ಡರ್ ಫ್ಯಾನ್ ನಾನು. ಏ ಹೋಗ, ನಿನ್ನ ಅಡ್ರೆಸ್ ಹೇಳು ರಂಜಾ. ನೀನ್ ನಮ್ಮ ಮನೆಗೆ ಬಂದ್ರು ಸರಿ, ನಾನ್ ನಿಮ್ಮ ಮನೆಗೆ ಬಂದ್ರು ಸರಿ,
ಟೈಮ್ ಪ್ಲೇಸ್ ನೀನ್ ಹೇಳಿದ್ರು ಸರಿ, ನಾನು ಹೇಳಿದ್ರು ಸರಿ, ಒಂದೇ ಸಾರಿ ನಿನಗೆ ಸ್ವರ್ಗ ತೋರಿಸ್ಬಿಡ್ತೀನಿ. ಐ ಲವ್ ಯು ರಜಾ. ಏಯ್, ನಿನ್ನ ನಿನ್ನ ಸಾಯಿಸ್ತೀನಿ ಕಣ. ನಿನಗೆ ಈ ರೀತಿ ಫ್ಯಾನ್ಸು ಇದಾರ? ನೀನ್ ಸುಮ್ನಿರು ಬ್ರೋ, ನಡಿ ಹೋಣ ಬಾ. ಹಲೋ, ಯಾರು ಇವನು? ಅವ್ರ ವಿಷಯ ನಾನ್ ನೋಡ್ಕೊಂತೀನಿ, ನೀವ್ ಕಾರ್ ಹತ್ರ ಹೋಗಿ. ಆ ಇಬ್ಬರಲ್ಲಿ ನಿನ್ ಗಂಡ ಯಾರು ಅಂತ ನಿಜ ಹೇಳಿಲ್ಲ ಅಂದ್ರೆ ನಾನ್ ನಿನಗ್ ಶಾಪ ಕೊಟ್ಬಿಡ್ತೀನಿ. ನೀವ್ ಶಾಪ ಹಾಕಿದ್ರೆ ಆ ಶಾಪ ನನಗ್ ತಗಲೋದೆ ಆದ್ರೆ ನಮ್ಮ ಅಕ್ಕ ಹಾಕೋ ಶಾಪಗಳಿಗೆ ನೀವೇನಾಗ್ಬೇಕು ಭಾವ? ನೀವು ಗೆಟಪ್ ಬದಲಾಯಿಸಿದ್ರು ಧ್ವನಿ ಬದಲಾಯಿಸ್ಲಿಲ್ಲ. ಹೌದಲ್ವಾ? ಅವ್ರ ನಿನ್ನ ಗುರ್ತ ಹಿಡಿದೇ ಇರ್ಬೋದು, ಆದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಾನು ಗುರ್ತ ಹಿಡಿಯಲ್ವಾ ಹೇಳು? ನನ್ನ ಹತ್ರನ ನಿನ್ನ ಹೊಸ ವೇಷಗಳು? ಅಯ್ಯಯ್ಯೋ, ನೀನ್ ಸಾಮಾನ್ಯದೋಳಲ್ಲ. ಲೋಕದಲ್ಲಿ ನಿನ್ನಂತವರು ನನಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಿದ್ದಾರೆ. ನನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಇರ್ಬೇಕಲ್ವಾ ಬಾವ? ನನ್ ಮದ್ವೆ ಯಾರ್ ಜೊತೆ ನಡೀತು, ನನ್ ಗಂಡ ಯಾರು ಅಂತ ನೀನ್ ಎಷ್ಟು ಯೋಚನೆ ಮಾಡಿದ್ರು ಇವಾಗ ನಿನಗ್ ಅರ್ಥ ಆಗಲ್ಲ. ಅನಾವಶ್ಯಕವಾಗಿ ತಲೆ ಹಾಳು ಮಾಡ್ಕೋಬೇಡ, ಚಿಕ್ಕ ಮೆದುಳು ಛಿದ್ರ ಆಗೋಗತ್ತೆ. ಇಂತ ಕನ್ಫ್ಯೂಸ್ ಸ್ಟೋರಿನ ಹೇಗ್ ಡೀಲ್ ಮಾಡ್ತಾ ಇದೀಯ ನಾದ್ನಿ? ದಟ್ ಈಸ್ ಅವನಿ. ನಿನ್ ತಮ್ಮ ಪಾರ್ಟಿ ಅಂತ ಪಬ್ಗೆ ಹೋಗಿದ್ದಾನೆ. ಯಾವ ಅರ್ಧರಾತ್ರಿಯಲ್ಲಿ ಬಂದು ದೊಡ್ಡ ಗಲಾಟೆ ಮಾಡ್ತಾನೆ ಅಂತ ಟೆನ್ಷನ್ ಆಗ್ತಿದೆ. ಅವನ್ ಬರೋದಕ್ ನಾಳೆ ಬೆಳಿಗ್ಗೆನೆ ಆಗುತ್ತೆ ಬಿಡ್ರಿ. ನಿಹಾರಿಕಾಗ್ ಫೋನ್ ಮಾಡೋಣವಾ? ಆರಾಮಾಗ್ ಮಲ್ಕೊಳ್ಳೋಣ ನಡಿ. ಇವಾಗ ಫೋನ್ ಮಾಡಿ ಏನ್ ಮಾತಾಡ್ತೀಯ? ನಿದ್ರೆ ಮಾಡೋಕ್ಕೂ ಮುಂಚೆ ಫೋನ್ ನಾವಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಅವಳಾದ್ರೂ ಮಾಡ್ಬೇಕು. ಇಲ್ಲಾಂದ್ರೆ ಅಲ್ಲಿ ಏನ್ ನಡೀತಿದ್ಯೋ ಅಂತ ಟೆನ್ಷನ್ ಜಾಸ್ತಿ ಆಗೋಗುತ್ತೆ ಇಲ್ಲಿ. ಸರಿ ಮಾಡು. ಹಲೋ, ಏನ್ ಮಾಡ್ತಿದೀಯಮ್ಮ? ನಾಳೆ ಏನ್ ನಡೆಯುತ್ತೋ ಅಂತ ಯೋಚನೆ ಮಾಡ್ಕೊಂಡ್ ಕೂತಿದ್ದೀನಿ. ಏನಾಯ್ತು? ಇವತ್ತು ದೇವಸ್ಥಾನದ ಹತ್ರ ಏನ್ ನಡೀತು ಅಂತ ವಿಕ್ಕಿ ನಿಮ್ ಹತ್ರ ಹೇಳಿಲ್ವಾ? ಏನು ಹೇಳಿಲ್ವೇ? ಅವನಿ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಿದ್ದಾಳೆ. ನೀನ್ ಎಷ್ಟೇ ಹಗಲ್ಗನ್ಸ್ ಕಂಡ್ರು ಕೊನೆ ಗೆಲ್ಲೋದ್ ಮಾತ್ರ ನಾನೇ. ನನ್ ಭಾವಂಗೆ ನಾನು ರಕ್ಷಾ ಕಂಕಣ ಕಟ್ತೀನಿ. ಕಟ್ಟೋಕಾಗಲ್ಲ, ನೋಡೋಣ ಬಿಡು. ಚಾಲೆಂಜ್ ಚಾಲೆಂಜ್. ಹೆಜ್ಜೆ ಹೆಜ್ಜೆಗೂ ಅವನಿದೆ ಮೇಲ್ಗೈ ಆಗ್ತಿದೆ. ಬೇಬಿ, ನನಗೊಂದ್ ಚಿಕ್ಕ ಡೌಟು. ನಾ ಹುಟ್ಟಿದ್ದೇ ಡೌಟ್ ಕೇಳೋದಕ್ಕಲ್ವಾ? ಕೇಳಿ. ಕೇಳದ್ಮೇಲೆ ಮತ್ತೆ ಬೈಬಾರ್ದು. ನನಗಷ್ಟು ಕೋಪ ಬರುವಂತ ಡೌಟ ಅದು? ಹೌದು. ವಿಷಯನ ರಬ್ಬರ್ ಹಾಗೆ ಎಳಿಬೇಡಿ. ನಿಹಾರಿಕಾ ಹತ್ರ ಬೈಸ್ಕೊಳ್ಳೋದು, ವಿಕಾಸ್ ಜೊತೆ ಟಾರ್ಚರ್ ಅನುಭವಿಸೋದು ನಮ್ಗೇನಾದ್ರೂ ಹೊಸ್ತಾ ಏನೋ? ಬೇಗ ಹೇಳಿ. 6ನೇ ತಾರೀಕು ಎರಡು ಮದುವೆ ನಡೆಯುತ್ತೆ ಅಂತೀಯ ಬೇಬಿ. ಅಂದ್ರೆ ಅವನೇ ಡಾಮಿನೇಷನ್ ಜಾಸ್ತಿ ಆಗಿದೆ ಅಲ್ವಾ? ಅದಕ್ಕೆ ನನಗೆ ಈ ಅನುಮಾನ ಬಂತು. ಈ ವಿಷಯದಲ್ಲಿ ನನಗೂ ಕೂಡ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗೆ ಅವನಿಗೆ ತುಂಬಾ ಒಳ್ಳೆ ಟೈಮು. 6ನೇ ತಾರೀಕಿನ ಒಳಗೆ ಶ್ರೀಕರ್ಗೆ ಹಳೇದೆಲ್ಲ ನೆನ್ಪಿಗೆ ಬಂದ್ರೆ ಏನ್ ಪರಿಸ್ಥಿತಿ? ಮಧ್ಯಮ ವರ್ಗದವರು ಅಯ್ಯೋ 1ನೇ ತಾರೀಕು ಅಂತ ಭಯ ಪಡ್ತಾರೆ, ನಾವೇನೋ ಅಯ್ಯೋ 6ನೇ ತಾರೀಕು ಅಂತ ಭಯ ಪಡಬೇಕಾಗ್ ಬರ್ತಿದೆ. ಹೌದು ಬೇಬಿ, ದೊಡ್ಡ ಹುಲಿನ್ ನೋಡಿ
ಜ್ವರ ತರಿಸ್ಕೊಂಡಿರೋ ಹಾಗಿದೆ ನಮ್ಮ ಪರಿಸ್ಥಿತಿ. ನೀವೇನು ಭಯ ಪಡ್ಬೇಡಿ, ಶ್ರೀಕರ್ಗೆ 6ನೇ ತಾರೀಕಿನ ಒಳಗೆ ಹಳೆಯದು ನೆನಪಿಗೆ ಬರಲ್ಲ. ಶ್ರೀಕರ್ಗೆ ಬೇಗ ನೆನಪಾಗಬೇಕು ಅಂತ ಕುಟುಂಬದವರೆಲ್ಲರೂ ಎದುರು ನೋಡ್ತಾ ಇದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಅವನಿ ಕನಸು ಕಾಣ್ತಾ ಇದ್ದಾಳೆ, ತುಂಬಾನೇ ಆಸೆ ಬೆಳೆಸ್ಕೋತಾ ಇದ್ದಾಳೆ. ಅವ್ರು ಅನ್ಕೊಂಡಿರೋಷ್ಟು ಈಸಿಯಾಗಿ ಶ್ರೀಕರ್ ಮೆಮೊರಿ ಲಾಸ್ ಅನ್ನೋ ಡಿಸೀಸ್ ಇಂದ ಹೊರಗೆ ಬರೋದಕ್ಕಾಗಲ್ಲ.